ಒಲ್ಲದ ಗಂಡನಿಗೆ ಮೊಸಲು ಕಲ್ಲಿತ್ತು ಅಂತ ಒಂದು ಗಾದೆ. ಅವರು ಪಕ್ಷ ಬಿಡ್ತಾ ಇದ್ದಾರೆ, ಆರೋಪಗಳನ್ನು ಮಾಡ್ತಾರೆ, ಅವಕ್ಕೆಲ್ಲ ಕಿಮ್ಮತ್ ಕೊಡಬೇಕಾದಂಥ ಅಗತ್ಯ ಇಲ್ಲ. ಯಾಕೆಂದರೆ ಅವರಿಗೆ ಕಾಂಗ್ರೆಸ್ ಪಕ್ಷ ಸಿಟ್ಟಿಂಗ್ ಮೆಂಬರ್ನ ತಪ್ಪಿಸಿ ಎಮ್ ಎಲ್ ಎ ಮಾಡಿ ಅಸೆಂಬ್ಲಿ ಕೊಟ್ಟಿತ್ತು ಭದ್ರಾವತಿಗೆ. ಸಂಗಮೇಶನ್ ತಪ್ಪಿಸಿ ಭದ್ರಾವತಿಗೆ ಟಿಕೆಟ್ ಕೊಟ್ಟಿತ್ತು 2013 ಸೋತರು. ಆಮೇಲೆ ನಾನು ಪ್ಲ್ಯಾನಿಂಗ್ ಬೋರ್ಡ್ನ ವೈಸ್ ಚೇರ್ಮನ್ ಮಾಡಿದ್ದೆ ಸೋತವರಿಗೆ. ಆಮೇಲೆ ಎಮ್ ಎಲ್ ಸಿ ಮಾಡಿಸ್ದೆ, ಮತ್ತೆ ರಿನ್ಯೂವಲ್ ಮಾಡಿಸ್ದೆ ಎಮ್ ಎಲ್ ಸಿನ. ಕಾಂಗ್ರೆಸ್ನಿಂದ ಏನು ಅನ್ಯಾಯ ಆಗಿದೆ ಅವರಿಗೆ? ಮಹತ್ವಾಕಾಂಕ್ಷೆ ಮನುಷ್ಯನಿಗೆ ಆಸೆ ದುರಾಸೆಗಳಿದ್ರೆ ಹಿಂಗೆಲ್ಲ ಆಯ್ತವೆ ಅಷ್ಟೇ. ಅಲ್ಪಸಂಖ್ಯಾತರನ್ನ ಬಳಸ್ಕೊಳ್ತಾರೆ, ಬಳಸಿ ಬಿಟ್ಬಿಡ್ತಾರೆ ಅನ್ನುವಂಥದ್ದು ಆರೋಪ. ಹೆಂಗೆ ಬಳಸ್ಕೊಂಡು ಹೆಂಗೆ ಬಿಟ್ಬಿಟ್ಟಿದ್ದೀವಿ ಹೇಳಪ್ಪ ನೀನು, ಹೆಂಗೆ ಬಳಸಿ ಹೆಂಗೆ ಬಿಟ್ಬಿಟ್ಟಿದ್ದೀವಿ ಹೇಳು. ಅವನು ಹೇಳ್ತಾನೆ ಸರಿ, ಅವ್ನು ಹೋಗ್ತಾ ಇರೋನು, ನೀ ಹೆಂಗೆ ಹೇಳು, ನಿನ್ನ ಪ್ರಕಾರ ಹೇಳು. ನಾನು ಇಬ್ರಾಹಿಮ್ ಹೇಳ್ತಾನೆ ಹೋಗ್ತಾ ಇದ್ದಾರೆ, ಪಕ್ಷ ಬಿಡ್ತಾ ಇದ್ದಾನೆ. ಯಾವ್ಯಾವ ಕಾರಣಕ್ಕೆ ಬಿಡ್ತಾ ಇದ್ದಾರೆ ಗೊತ್ತಿಲ್ಲ ಅವರಿಗೆ, ಲೀಡರ್ ಆಫ್ ದಿ ಅಪೋಸಿಷನ್ ಸಿಕ್ತಿಲ್ಲ ಅಂತ ಬಿಡ್ತಾ ಇರೋದು. ಹರಿಪ್ರಸಾದ್ ಮಾಡಿದ್ದಾರೆ, ಇವ್ರಿಗೆ ಮಾಡಲಿಲ್ಲ ಅಂತ ಬಿಡ್ತಾ ಇದ್ದಾರೆ. ಇವ್ರಿಗೆ ಎಮ್ ಎಲ್ ಸಿ ಮಾಡಿದವ್ರು ಯಾರು, ಯಾರ್ರಿ? ಇವನಿಗೆ ಪಾರ್ಲಿಮೆಂಟ್ ಇದಕ್ಕೆ ಪ್ಲಾನಿಂಗ್ ಬೋರ್ಡ್ ವೈಸ್ ಚೇರ್ಮನ್ ಮಾಡಿದವ್ರು ಯಾರು? ಇವನಿಗೆ ಭದ್ರಾವತಿನಲ್ಲಿ ಸಂಗಮೇಶನ್ ತಪ್ಪಿಸಿ ಸಿಟ್ಟಿಂಗ್ ಮೆಂಬರ್ ತಪ್ಪಿಸಿ ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಪಾರ್ಟಿ. ಇವನಿಗೆ ಎಲ್ಲ ಸಹಾಯ ಮಾಡಿದೆ, ಆದರೂ ಅಸಮಾಧಾನ ಆದವ್ರಿಗೆ ಏನು ಮಾಡೋಕ್ಕಾಗಲ್ಲ. ಮನುಷ್ಯನಿಗೆ ಆಸೆಗಳಿರಬೇಕು ರಾಜಕೀಯದಲ್ಲಿ, ದುರಾಸೆಗಳಿರಬಾರ್ದು. ಏನು ನೋಡಪ್ಪ, ಅವ್ರ ಪಕ್ಷ ಬಿಡೋದ್ರಿಂದ ಏನೂ ಆಗಲ್ಲ. ನಾನು ಅವ್ರಿಗೆ ಬಿಡಬೇಡಿ ಅಂತ ಹೇಳಿದ್ದೆ, ಫೋನ್ ಮಾಡಿ ಹೇಳಿದ್ದೆ. ಅವ್ರ ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಫೋನ್ ಮಾಡಿ ಬಿಡಬೇಡಪ್ಪ ಕಾಂಗ್ರೆಸ್ನಲ್ಲಿ ಇರು ಅಂತ ಹೇಳಿದ್ದೆ, ಆದರೂ ಬಿಡ್ತಾ ಇದ್ದಾರೆ, ಏನು ಮಾಡೋಕ್ಕಾಗಲ್ಲ.